ಯಾವುದು ಈಗಾಗಲೇ ಗೌರಿಶಂಕರ್ ಅವ್ರ ಮೇಲೆ ಒಂದು ಡಿಸ್ಕ್ವಾಲಿಫಿಕೇಶನ್ ಕೇಸ್ ಹಾಕಿದ್ದೀವಿ ನಾವು ಅಂದರೆ ನಲವತ್ತೈದು ದಿವಸದೊಳಗಡೆ ಚುನಾವಣೆಯಾಗಿ ಹಾಕ್ಬೇಕಾಗಿತ್ತು ಎರಡು ವರ್ಷ ಕೊರೋನಾ ಬಂದು ಕೋರ್ಟ್ ನಡೀಲಿಲ್ಲ ಅದರಿಂದ ಈಗ ಫೈನಲ್ ಹಂತದಲ್ಲಿ ಇದೆ ಅದು ಅವ್ರನ್ನ ಡಿಸ್ಕ್ವಾಲಿಫೈ ಮಾಡಬೇಕು ಅವ್ರು ಕಾನೂನು ಬಾಯಿರುವ ಚುನಾವಣೆಯಲ್ಲಿ ಗೆದ್ದಿದ್ದಾರೆ ಈ ನಕಲಿ ಬಾಂಡ್ಗಳನ್ನು ಹಂಚಿ ಆಮಿಷ ಒಡ್ಡಿ ಗೆದ್ದಿದ್ದಾರೆ ಅನ್ನೋದು ನಮ್ಮದು ಕಂಪ್ಲೇಂಟ್ ಇದೆ ಅದರಿಂದ ಇವತ್ತು ಆ ತೀರ್ಪು ಇನ್ನೊಂದು ತಿಂಗಳಲ್ಲಿ ಬರೋದಿದೆ ಅದನ್ನು ನಮಗೆ ನಂಬಿಕೆ ಇದೆ ತೀರ್ಪು ಮೇಲೆ ಹೈಕೋರ್ಟ್ ಮೇಲೆ ಮತ್ತೆ ನ್ಯಾಯಾಂಗದ ಮೇಲೆ ಅಭಿವೃದ್ಧಿ ನಾವು ಮಾಡಿರುವಂಥ ಕೆಲಸ ನಾನು ಶಾಸಕನಾಗಿದ್ದಾಗ ಹತ್ತು ವರ್ಷ ನಾನು ಈ ಕೇಸಲ್ಲಿ ಮಾಡಿರುವಂಥ ಇಪ್ಪತ್ತೈದು ಸಾವಿರ ಜನ ಜನರಿಗೆ ಮನೆ ಕೊಟ್ಟಿದ್ದೇವೆ ಇಪ್ಪತ್ತು ಸಾವಿರ ಟ್ರಾನ್ಸ್ಫಾರ್ಮರ್ ಅಳವಡಿಸ್ಕೊಟ್ಟಿದ್ದೇನೆ ಎಬ್ಬರುಗೂಳು ರೇತ ನೀರಾವರಿ ಮಾಡಿದ್ದೇನೆ ಬೆಳ್ಳಾವಿ ಲಿಫ್ಟ್ ಇರಿಗೇಷನ್ ಮಾಡಿದ್ದೇವೆ ಚೆಕ್ ಡ್ಯಾಮ್ಗಳನ್ನು ನಿರ್ಮಾಣ ಮಾಡಿದ್ದೇವೆ ಅತ್ಯುತ್ತಮ ಉತ್ತಮವಾದ ರಸ್ತೆಗಳನ್ನು ನಿರ್ಮಾಣ ಮಾಡಿದ್ದೇವೆ ದೇವಸ್ಥಾನಗಳನ್ನು ನಿರ್ಮಾಣ ಮಾಡಿದ್ದೇವೆ ಪ್ರತಿ ಹಳ್ಳಿಗಳಿಗೆ ಶಾಲೆಗಳನ್ನು ನಿರ್ಮಾಣ ಮಾಡಿಕೊಟ್ಟಿದ್ದೇವೆ ಈ ಭಾಗದಲ್ಲಿರುವಂಥ ಎಲ್ಲ ಬಡವರಿಗೆ ಬಗುರು ಕುಂ ಸಾಗುವಳಿ ಚೀಟಿಗಳನ್ನು ನಾವು ಕೊಟ್ಟಿದ್ದೇವೆ ನಮ್ಮ ಮುಂದೆ ಇರುವಂಥ ಎಲೆಕ್ಷನ್ಗೆ ಹೋಗುವಂಥದ್ದು ನಾವು ಅಭಿವೃದ್ಧಿ ಪರ ಅವ್ರು ಯಾವುದು ವಿಚಾರನೇ ಇಲ್ಲ ಅವ್ರಿಗೆ ಅಂದರೆ ಮಕ್ಕಳಿಗೆ ಸೀಟ್ ಕೊಡಿಸ್ತೀನಿ ಅಂತ ಅವ್ರ ಕಾಲೇಜಲ್ಲಿ ಹೇಳಿ ಒಂದು ಸೀಟ್ ಕೊಡಿಸ್ತಿಲ್ಲ ಹತ್ತು ಸಾವಿರ ಮಕ್ಕಳಿಗೆ ಉದ್ಯೋಗ ಕೊಡಿಸ್ತೀನಿ ಅಂತೇಳಿ ಒಬ್ಬರಿಗೆ ಒಂದು ಉದ್ಯೋಗ ಕೊಡಿಸ್ತಿಲ್ಲ ಗಾರ್ಮೆಂಟ್ ಇಂಡಸ್ಟ್ರಿ ಮಾಡಿ ಹೆಣ್ಮಕ್ಳಿಗೆ ಹತ್ತು ಸಾವಿರ ಉದ್ಯೋಗ ಕೊಡ್ತೀನಿ ಹೇಳಿ ಒಂದು ಉದ್ಯೋಗ ಕಾಣಲಿಲ್ಲ ನಮ್ಮ ಕಣ್ಣಿಗೆ ಎಬ್ಬರುಗಳು ಏತನೇ ನೀರಾವರಿ ಆ ಅವೈಜ್ಞಾನಿಕ ಅಂತ ಹೇಳಿ ವೈಜ್ಞಾನಿಕವಾಗಿ ನಾನು ಮಾಡ್ತೀನಿ ಅಂತೇಳಿ ಒಂದು ಕೆರೆ ನೀರು ತುಂಬಿಸ್ತಿಲ್ಲ ನಾವಿದ್ದಂಥ ಸಂದರ್ಭದಲ್ಲಿ ಎಷ್ಟು ಕೆರೆಗಳು ನೀರು ತುಂಬಿಸಿದ್ದು ಇವ್ರು ಯಾವುದೇ ಒಂದು ರೂಪಾಯಿ ಕೆಲಸವನ್ನು ಈ ಕ್ಷೇತ್ರದಲ್ಲಿ ಮಾಡಿಲ್ಲ ಅಲ್ಲಿಂದ ಜನ ಅವರಿಗೆ ಪಾಠ ಕಲಿಸ್ತಾರೆ ಬೇಕೋ ಅದು ಅದು ನನಗೆ ಗೊತ್ತಿಲ್ಲ ಅವರಿಗೆ ಜನ ಮಾತಾಡೋದು ಏನಪ್ಪಾ ಅಂತ ಹೇಳಿದ್ರೆ ಇವರು ಚುನಾವಣೆ ಅಂತ ಹೇಳಿದ್ರೆ ಅಭಿವೃದ್ಧಿ ಅಂತ ಹೇಳಿದ್ರೆ ಯುವಕರಿಗೆ ಎಣ್ಣೆ ಕುಡಿಸೋದು ಮಾಂಸ ಹಾಕೋದು ಇದು ಅಭಿವೃದ್ಧಿ ಅಂತ ಅಂದ್ಕೊಂಡಿದ್ದಾರೆ ನಾವು ಅವರಿಗೆ ಪಾಠ ಕಲಿಸ್ತೀವಿ ಅಂತ ಜನ ಮಾತಾಡ್ತಾರೆ ನನಗದು ಗೊತ್ತಿಲ್ಲ ಅವ್ರೇನು ಅವ್ರ ಮನೆಯಲ್ಲಿ ಚಟುವಟಿಕೆ ನಡೆಸ್ತಾರೆ ಅಂತ ನನಗೇನು ಗೊತ್ತಿಲ್ಲ ಜನ ನನಗೆ ಹೇಳೋದು ಬಂದಿರ್ತಾರೆ ಈ ಥರ ಯುವಕರನ್ನ ಹಾಳು ಮಾಡ್ತಾರೆ ಹದಿನೆಂಟರಿಂದ ಇಪ್ಪತ್ತೈದು ವರ್ಷದ ಹುಡುಗನ ಕರ್ಕೊಂಡು ಹೋಗಿ ಎಂಡಾ ಕೊಡಿಸ್ತಾರೆ ಮತ್ತು ಬೇರೆ ಬೇರೆ ಆ್ಯಕ್ಟಿವಿಟೀಸಲ್ಲಿ ಇನ್ವಾಲ್ವ್ ಮಾಡ್ತಾರೆ ಗೋವಾಕ್ಕೆ ಟೂರ್ ಕರ್ಕೊಂಡು ಹೋಗ್ತಾರೆ ಥೈಲ್ಯಾಂಡ್ ಟೂರ್ ಕರ್ಕೊಂಡು ಹೋಗ್ತಾರೆ ಏನು ಕರ್ಕೊಂಡು ಹೋಗ್ತಾರೆ ಯುವಕರಲ್ಲಿ ಏನಿದೆ ನೋಡುವಂಥದ್ದು ತೈವಾನಲ್ಲಿ ಮತ್ತು ಗೋವಾದಲ್ಲಿ ಅನ್ನೋದು ಜನ ಮಾತಾಡ್ತಾರೆ ಅದು ನನಗೆ ಗೊತ್ತಿಲ್ಲ ಅದೇನು ಅದನ್ನ ಅವ್ರನ್ನೇ ಕೇಳಬೇಕು ಗೌರಿಶಂಕರ್ ಅವ್ರನ್ನ ಯಾಕೆ ತೈಲ್ಯಾಂಡ್ ಕರ್ಕೊಂಡು ಹೋಗ್ತೀಯಪ್ಪ ಹದಿನೆಂಟು ವರ್ಷದಿಂದ ಇಪ್ಪತ್ತು ವರ್ಷದವ್ರನ್ನ ಇಪ್ಪತ್ತು ಬಾರಿ ನೀವು ತೈವಾನ್ಗೆ ಹೋಗಿದೆಯಾ ದುಬಾಯ್ಗೆ ಹೋಗಿದ್ಯಾ ಯುಕೇನ್ ಕರ್ಕೊಂಡು ಯಾಕೆ ಕರ್ಕೊಂಡೋಗಿದೆಯನ್ನೋದು ಗೌರಿಶಂಕರ್ ಅವ್ರಿಗೆ ನೀವು ಕೇಳಬೇಕು ಅದೇನೇ ನಿಮಗೆ ಗೊತ್ತಿದೆ ಮಾಧ್ಯಮದವರಿಗೆ ತೈಲ್ಯಾಂಡಲ್ಲಿ ಏನಿದೆ ಅನ್ನೋದು ಅದನ್ನ ನಾನು ಹೇಳ್ಬೇಕಾ ಹಾಂ